ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೊದಲು ತಿರುಸ್ವಾಮಿಗಳೆಂದೇ ಪ್ರಸಿದ್ಧರಾಗಿರ್ತಕ್ಕಂಥ ಗುರುಗಳಿಗೆ ನಾನು ನಮಸ್ಕಾರಗಳನ್ನು ಮಾಡ್ತಾ, ಇವತ್ತು ಗುರು ತನ್ನ ಮನೆಯನ್ನು ಬದಲಾಯಿಸಿದ್ದಾನೆ ಅಂದರೆ ಗುರುವಿನ ಆಶ್ರಯ ಆಶೀರ್ವಾದ ಸಿಗ್ತಕ್ಕಂಥ ದಿನ. ನಮ್ಮ ಪುಣ್ಯ ವಿಶೇಷದಿಂದ ಇವತ್ತು ಅಂಥ ಒಂದು ಸೌಭಾಗ್ಯ ನನಗೆ ಒದಗಿ ಬಂದಿದೆ. ಇದಕ್ಕೆ ಕಾರಣೀಭೂತರಾದಂಥ ಗುರುಗಳಿಗೆ ವಂದನೆ ತಿಳಿಸ್ತಾ, ಅವರ ಎಲ್ಲ ಶಿಷ್ಯವೃಂದಕ್ಕೂ ಕೂಡ ನಾನು ನನ್ನ ಶುಭಾಕಾಂಕ್ಷೆಗಳನ್ನು ತಿಳಿಸ್ತಾ ಇದ್ದೇನೆ. ನನಗೆ ಸ್ವಾಮಿಗಳ ಬಗ್ಗೆ ಹೇಳಬೇಕು ಅಂತಂದರೆ ಮಾತೇ ಹೊರಡ್ತಾ ಇಲ್ಲ, ಹೇಳಬೇಕಾದ್ದು ತುಂಬ ಇದೆ. ಆದರೆ ನಾನೇ ಒಂದು ಸಮಯದ ಚೌಕಟ್ಟು ಹಾಕ್ಕೊಂಡಿದ್ದೇನೆ. 5-10 ನಿಮಿಷದ ಒಳಗಡೆನೇ ಅವ್ರ ಬಗ್ಗೆ 4 ಮಾತುಗಳನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. 1978 ವಾಣಿ ಶಾಲೆಗೆ ಒಂದು ನಿವೇಶನವನ್ನು ನಾವು ರಾಜಾಜಿನಗರ 2ನೇ ಹಂತದಲ್ಲಿ ಪಡ್ಕೊಂಡ್ವಿ. ಅಲ್ಲಿಂದ 4ನೇ ಮನೆ ಈ ಗುರುಗಳ ವಾಸಸ್ಥಾನ ಪೂರ್ವಾಶ್ರಮದಲ್ಲಿ. ನಾವು ಅಲ್ಲಿ ಶಾಲೆನ 79 ಕಟ್ಟಿ 80 ನಾನು ಅಲ್ಲಿ ಒಂದು ಪ್ರೌಢಶಾಲೆಯನ್ನು ಸ್ಥಾಪನೆ ಮಾಡಿ ಅದರ ಮುಖ್ಯಸ್ಥನಾಗಿದ್ದೆ. ದಿನ ಬೆಳಗ್ಗೆ ಒಬ್ಬ ತೇಜಸ್ವಿ ಯುವಕ ಶ್ವೇತ ವಸ್ತ್ರವನ್ನು ಧರಿಸ್ಕೊಂಡು, ಶ್ರೀ ವೈಷ್ಣವರ ಚಿಹ್ನೆಯನ್ನು ಹಣೆಯಲ್ಲಿ ಧರಿಸ್ಕೊಂಡು ಆ ರಸ್ತೆಯಲ್ಲಿ ಓಡಾಡ್ತಿದ್ರು ಹಸನ್ಮುಖಿ. ಆಗ ಸುಮಾರು ಅವರಿಗೆ 40 ವಯಸ್ಸು. ಅವ್ರು ಬರ್ತಾಯಿದ್ರೆ ಈಗ ಹೇಗೆ ಜನ ಗೌರವವನ್ನು ಕೊಡ್ತಾರೋ ಪೂರ್ವಾಶ್ರಮದಲ್ಲೂ ಕೂಡ ಅವರಿಗೆ ನೋಡಿದ ತಕ್ಷಣವೇ ಜನ ಅವ್ರ ಕಡೆ ಆಕರ್ಷಿತರಾಗಿತ್ತಿದ್ರು. ಆ ಕಡೆ ಈ ಕಡೆ ಎಲ್ಲ ನೋಡ್ತಾ ಇರಲಿಲ್ಲ. ಒಂದು ಸಿಂಹ ಗಾಂಭೀರ್ಯದಿಂದ ಅವ್ರ ಪಾಡ್ಗವರು ನಡ್ಕೊಂಡು ಹೋಗ್ತಾಯಿದ್ರು. ನನಗೆ ಕುತೂಹಲ ಇವರು ಯಾರು ಅಂತ ತಿಳ್ಕೊಬೇಕಂತ. ಆಮೇಲೆ ತಿಳಿದದ್ದು ಅವರ ಪೂರ್ವಾಶ್ರಮದ ಸಹೋದರರೆಲ್ಲ ಅಲ್ಲಿದ್ದರು. ಮತ್ತು ನಮ್ಮ ಶಾಲೆ ಮಕ್ಕಳು, ನಮ್ಮದು ಚಿಕ್ಕ ಶಾಲೆ, ಅಲ್ಲಿ ಮಧ್ಯಾಹ್ನ ಊಟಕ್ಕೆ ಬಿಟ್ಟಾಗ ಅವ್ರ ಮನೆ ಅಂಗಳದಲ್ಲಿ ಕೂತ್ಕೊಂಡು ಊಟ ಮಾಡಿ ಊಟದ ನಂತರ ಗಲೀಜು ಮಾಡಿ ಬರ್ತಾಯಿದ್ರು. ಆದರೆ ಅವ್ರ ಮನೆಯವರೆಲ್ಲ ಇದನ್ನೆಲ್ಲ ಸಹಿಸ್ಕೋತಾ ಇದ್ದರು. ಹೀಗೆ ಅವರ ಒಡನಾಟ ಅಲ್ಲಿಂದ ಪ್ರಾರಂಭ ಆಯಿತು. ಆಗ ಭಾರತ ಭಾರತಿ ಅಂತಕ್ಕಂಥ ಪುಸ್ತಕ ಈಗಾಗಲೇ ಬಂದಿತ್ತು. ನಮಗೆಲ್ಲ ಬಹಳ ಮೆಚ್ಚಿನ ಪುಸ್ತಕ ಅದು. ಇಂಗ್ಲೀಷ್ನಲ್ಲೂ ಬಂತು. ಸುಮಾರು 600+ ಪುಸ್ತಕಗಳು ಬಂದವು. ನನಗೆ ಆಮೇಲೆ ಗೊತ್ತಾಯಿತು ಆ ಪುಸ್ತಕಗಳ ಹಿಂದಿನ ಪ್ರೇರಣೆ ಮತ್ತು ಎಲ್ಲ ಕಾರ್ಯಗಳನ್ನು ಮಾಡಿದವರು ಗುರುಗಳು ಅಂತ. ಅದು ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಬಹಳ ಜನಕ್ಕೆ ಇವರ ಒಂದು ಸಾಹಸ ಗೊತ್ತಿಲ್ಲ. ಎಷ್ಟು ಕಷ್ಟಪಟ್ಟಿದ್ದಾರೆ, ಲೇಖಕರನ್ನ ಹಿಡಿದು ರಾಷ್ಟ್ರೋತ್ಥಾನದಲ್ಲಿದ್ದಾಗ ಅದನ್ನು ಮುದ್ರಣ ಮಾಡಿದ್ದು. 100,000 ಮನೆಗಳಿಗೆ ಅದು ಹೋಗಿದೆ, ಶಾಲೆಗಳಿಗೆ ಹೋಗಿದೆ ಅಂತ ಅದ್ಭುತವಾದಂಥ ಕೆಲಸವನ್ನು ಇವರು ಮಾಡಿದ್ರು. ಆಮೇಲೆ ಇವರು ಮಾಡದೇ ಇರತಕ್ಕಂಥ ಕೆಲಸಗಳಿಲ್ಲ, ಎಲ್ಲವನ್ನು ಕೂಡ ಎಲೆಮರೆಕಾಯಿನಿಂದ ಆ ರೀತಿಯಲ್ಲಿ ನಾನು ತುಂಬ ಹೇಳಬೇಕಂದ್ರೆ ಕೃಷ್ಣಾರ್ಪಣ ಅಂದ್ಕೊಂಡು ಮಾಡ್ತಾಯಿದ್ರು. ಎಲ್ಲನೂ ಕೂಡ ಭಗವಂತನಿಗೆ ಅರ್ಪಿಸ್ತಾ ಸಮಾಜಕ್ಕೋಸ್ಕರ ಬಹಳ ದುಡ್ಕೊಂಡು ಬಂದರು. ನೋಡಿ, ಆ ವಯಸ್ಸಿನಲ್ಲಿ ಅವರಿಗೆ ಈಗಿರ್ತಕ್ಕಂಥ ವೈರಾಗ್ಯ ಆಗಲೇ ಇತ್ತು. ಬ್ರಹ್ಮಚಾರಿ, ಜನರ ರಸ್ತೆಯಲ್ಲಿ ಯಾರಾದರೂ ಮಾತಾಡಿಸಿದ್ರೆ ಹಸನ್ಮುಖದಿಂದ ಮಾತಾಡಿಸಿ ಆಗಲೂ ಅವರಿಗೆ ಒಂದು ಶುಭವನ್ನು ಕೋರಿ ಮುಂದಕ್ಕೆ ಹೋಗ್ತಾಯಿದ್ರು. ಅವರ ಭಾಗವಹಿಸಿದಂಥ ಅನೇಕ ಕಾರ್ಯಕ್ರಮಗಳಿದೆ. ಅವರ ಆಸಕ್ತಿ ಅನೇಕ ರಂಗಗಳಲ್ಲಿತ್ತು. ಪುಸ್ತಕ ಪ್ರೀತಿ ಅಂತ ಒಂದು ಸಂಘಟನೆ ಮಾಡಿಕೊಂಡಿದ್ದರು. ಹೀಗೆ ತಿಂಗಳಿಗೊಮ್ಮೆ ಮನೆಯಲ್ಲಿ ಸೇರೋದು, ಯಾರ್ದಾರು ಮನೆಯಲ್ಲಿ ಪುಸ್ತಕ ಬರೆದವ್ರನ್ನು ಕರೆಯೋದು, ಅದರ ಕೆಲವು ಭಾಗಗಳನ್ನು ಓದೋದು, ಓದಿದ್ದಾದಮೇಲೆ ಅದ್ರ ಬಗ್ಗೆ ಒಂದಷ್ಟು ವಿಮರ್ಶೆ ಮಾಡೋದು. ಆಮೇಲೆ ಗುರುಗಳೆಲ್ಲಿದ್ದರೂ ಕೂಡ ಮೃಷ್ಟಾನ್ನ ಭೋಜನ ಇದ್ದೇ ಇರ್ತಿತ್ತು. ಹೀಗಾಗಿ ಅಂಥ ಕಾರ್ಯಕ್ರಮಗಳಲ್ಲೂ ಕೂಡ ನಾನು ಭಾಗವಹಿಸಿದ್ದೇನೆ. ನಮ್ಮ ಶಾಲೆಯಲ್ಲಿ ಅನೇಕ ಸಂಗೀತದ ಕಾರ್ಯಕ್ರಮ ನಡೀತಿತ್ತು. ತ್ಯಾಗರಾಜ ಗಾನಸಭೆ ಅಲ್ಲೇ ಕಾರ್ಯಕ್ರಮಗಳನ್ನು ನಡೆಸ್ತಾ ಇತ್ತು.
ಆ ಕಚೇರಿಗಳಿಗೆ ಅವರು ದಯಮಾಡಿಸ್ತಾಯಿದ್ರು. ನಾವು ಅವ್ರನ್ನ ಕೇಳ್ಕೊತಾ ಇದ್ವಿ ಕಚೇರಿ ಕೊನೆಯಲ್ಲಿ, ದಯವಿಟ್ಟು ಒಂದೆರಡು ಮಾತಾಡಿ ಅಂತ. ಅನೇಕ ಸಂದರ್ಭಗಳಲ್ಲಿ ಅವರನ್ನು ನಾವು ತಕ್ಷಣವೇ ಮಾತಾಡಿ ಅಂತ ಕೇಳ್ಕೊಳ್ತಾ ಇದ್ವಿ. ಅವರು ಮಾತಾಡ್ತಿದ್ದಿದ್ದು ದೀರ್ಘವಾದ ಭಾಷಣ ಅಲ್ಲ, ಪ್ರಾಯಶಃ 5-10 ನಿಮಿಷದ ಒಳಗೆ ಏನನ್ನು ಹೇಳಬೇಕೋ ಎಲ್ಲನೂ ಕೂಡ ಒಂದನ್ನು ಬಿಡದೆ ಬಹಳ ಚೆನ್ನಾಗಿ ವಿಮರ್ಶಾತ್ಮಕವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ರೀತಿಯಲ್ಲಿ ಹೇಳ್ತಾಯಿದ್ರು. ನಾವು ನಿಜ ಹೇಳಬೇಕಂದ್ರೆ ಅವ್ರ ಮಾತುಗಾಗಿ ಕಾಯ್ತಾ ಇದ್ವಿ. ಇಂಥ ಒಂದು ಮೇರು ವ್ಯಕ್ತಿತ್ವ ಅವ್ರದ್ದು. ರಾಷ್ಟ್ರೋತ್ಸಾನದಲ್ಲಿ ಅವರು ಸೇವೆ ಮಾಡುವಾಗ ನನ್ನ ಸೋದರ ಸಂಬಂಧಿ ದಯಾಶಂಕರ್ ಅಂತಕ್ಕಂಥವನು ಕೂಡ ಇವರ ಕೈ ಕೆಳಗೆ ಕೆಲಸ ಮಾಡ್ತಾಯಿದ್ರು. ಹೀಗಾಗಿ ನನ್ನ ಪರಿಚಯ ಇನ್ನಷ್ಟು ಗಾಢವಾಯಿತು. ಇಸ್ಕಾನ್ ಹೋದ್ಮೇಲಂತೂ ಕೂಡ ಆ ಇಸ್ಕಾನ್ನ ಒಂದು ಚಿತ್ರಣದ ಬದಲಾವಣೆಗೆ ಕಾರಣೀಭೂತರಾದರು. ಅಲ್ಲಿ ತಿಂಗಳಿಗೊಂದು ಸಂಗೀತ ಕಚೇರಿ, ಮತ್ತು ಅಲ್ಲಿ ಸಾಂಸ್ಕೃತಿಕವಾಗಿ ಅದು ಇಸ್ಕಾನ್ ಅಂದರೆ ಕೃಷ್ಣನ ದೇವಸ್ಥಾನ, ಕೃಷ್ಣನ ಮಹಿಮೆಯನ್ನು ಸಾರ್ತಕ್ಕಂಥ ಎಲ್ಲ ಕೆಲಸಗಳು ಅಲ್ಲಿ ನಡ್ಕೊಂಡೇ ಬರ್ತಿದ್ವು. ಆದರೆ ಅದಕ್ಕೊಂದು ಮೆರಗನ್ನು ಸುವಾಸನೆಯನ್ನು ಕೊಟ್ಟವರು ಗುರುಗಳು, ಒಂದು ದಾರಿಯನ್ನು ತೋರಿಸ್ಕೊಟ್ರು. ಅಲ್ಲಿ ಅವರಲ್ಲಿದ್ದಷ್ಟು ಕಾಲವೂ ಕೂಡ ತುಂಬ ಅದ್ಭುತವಾದಂಥ ಅನುಭವಗಳು ನಮಗೀಗ ಆಗಿದೆ. ತುಂಬ ಮಿತವಾಶಿ, ಆದರೆ ಹೇಳಬೇಕಾದ್ದನ್ನು ನಿರ್ದಾಕ್ಷಿಣ್ಯವಾಗಿ ಹೇಳ್ತಕ್ಕಂಥವರು. ಕೊನೆಗೆ ಒಂದೆರಡು ಮಾತುಗಳನ್ನ ಹೇಳ್ತಾನೆ. ಜನ ಯಾಕೆ ಅವರನ್ನು ಬಯಸ್ತಾರೆ ಅಂದರೆ ಅವರು ಜನರನ್ನು ಪ್ರೀತಿ ಮಾಡ್ತಾರೆ. ಅವರ ಜ್ಞಾಪಕ ಶಕ್ತಿ ಕೂಡ ಅದ್ಭುತವಾದ್ದು. ಒಂದು ಸತಿ ನೋಡಿದ್ರೆ ಮತ್ತೊಂದು ಸತಿ ಬಂದಾಗ ಅವ್ರನ್ನ ಜ್ಞಾಪಿಸ್ಕೊಳ್ತಾರೆ. ಅಕಸ್ಮಾತ್ ನಾವು ಸುಮಾರು ಕಾಲ ಹೋಗದೇ ಇದ್ದರೆ ಯಾಕೋ ಬರಲಿಲ್ಲ ಅಂತ ನಮ್ಮ ಸ್ನೇಹಿತರ ಹತ್ರ ಹೇಳಿರೋದು ಉಂಟು. ನಮಗೆ ಯತಿಗಳು ಅಂತಂದರೆ ಒಂದು ಕಲ್ಪನೆ ಇರ್ತದೆ, ಆದರೆ ನಿಜವಾದ ಯತಿಗಳು ಒಂದು ಸಾಕಾರ ರೂಪ ಅಂತಂದರೆ ಗುರುಗಳು. ಇನ್ನೂ ಬೇಕಾದಷ್ಟು ಹೇಳೋದಿದೆ, ನನ್ನ ಸ್ನೇಹಿತರೆಲ್ಲ ಹೇಳ್ತಾರೆ. ಆಶ್ರಮಕ್ಕೆ ಬಂದ ಮೇಲೆ ಅವ್ರು ಮಾಡಿರ್ತಕ್ಕಂಥ ಕೆಲಸದ ಬಗ್ಗೆ ನಾನು ಹೆಚ್ಚಿಗೆ ಹೇಳಲಾರೆ. ಆ ಕಡೆ ಮೇಲುಕೋಟೆ ಆ ಒಂದು ಜಾಗಕ್ಕೆ ಹೋಗಿಬಿಟ್ರೆ ಅದು ರಾಮಾನುಜಾಚಾರ್ಯರ ಕಾಲದಲ್ಲಿ ಹೇಗಿತ್ತೋ ಆ ವೈಭವವನ್ನು ಮರಳಿ ಆ ಊರಿಗೆ ತರ್ತಾ ಇದ್ದಾರೆ. ಆ ತೊಂಡನೂರಿನ ಅದ್ಭುತವಾದ ಕೆರೆಯ ಏರಿ ಮೇಲೆ ನಿಂತ್ಕೊಂಡು ನೋಡಿದ್ರೆ ದೂರದಲ್ಲಿ ಕಾಣಿಸ್ತಕ್ಕಂಥ ವಿಗ್ರಹ, ಆ ದೇವಸ್ಥಾನ, ಹಾಗೆ ಮೇಲುಕೋಟೆ ಇವೆಲ್ಲನೂ ಕೂಡ ಅದಕ್ಕೆಲ್ಲದಕ್ಕೂ ಕಳಶ ಇಟ್ಟ ಹಾಗೆ ಗೋಶಾಲೆ. ಇಲ್ಲೂ ಅಷ್ಟೇ, ಈ ಆಶ್ರಮದಲ್ಲೂ ಕೂಡ ತುಂಬ ಬದಲಾವಣೆಗಳು ಬಂದಿದೆ. ಇವರು ಆಶ್ರಮ ಸ್ವೀಕರಿಸಿದ ಮೇಲೆ ನಾನು ಆ ವಿಚಾರನ ತೆಗೆದುಕೋಬಾರ್ದು, ಬೇರೆ ಪೂರ್ವಾಶ್ರಮದ ಬಗ್ಗೆ ಹೇಳಬೇಕು ಅಂತಲೇ ಇದ್ದೆ. ಆದರೆ ನಾವೆಲ್ಲ ಅನುಭವಿಸ್ತಾ ಇದ್ದೀವಿ, ಸುಖ ಪಡ್ತಾ ಇದ್ದೀವಿ, ಸಂತೋಷ ಪಡ್ತಾ ಇದ್ದೀವಿ. ಅದಕ್ಕೆ ಕಾರಣೀಭೂತರಾದಂಥವ್ರ ಬಗ್ಗೆ ನಾವು ಹೇಳಬೇಕಾದ್ದು ಶಿಷ್ಯರಾದಂಥ ನಮ್ಮೆಲ್ಲರ ಕರ್ತವ್ಯ. ಹೀಗಾಗಿ ಈ ಒಂದು ಅನಾವರಣದ ಕಾರ್ಯಕ್ರಮವನ್ನು ಅವರೆಲ್ಲ ಶಿಷ್ಯವೃಂದದವರು, ಮುಖ್ಯವಾಗಿ ಶ್ರೀ ಶ್ರೀರಾಮ್ರವರು, ಹಾಗೆಯೇ ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಗುರುಗಳಿಗೆ ಇಂಥ ಒಂದು ರೀತಿಯಲ್ಲಿ ಒಂದು ಸಭೆ ಅಂತ ಇದನ್ನು ಕರೆಯೋಕ್ಕಾಗಲ್ಲ, ಒಂದು ಆತ್ಮೀಯವಾಗಿರ್ತಕ್ಕಂಥ ಸಮ್ಮೇಳನ ಅಂತ ಕರೆಯೋಣ. ಇಂಥ ಸಮ್ಮೇಳನಗಳು ತುಂಬ ನಡೀಲಿ. ದೊಡ್ಡದೊಂದು ಸಭೆ ಆಗಿಬಿಟ್ಟು ದೊಂಬಿ ಗಲಾಟೆಯಲ್ಲಿ ಯಾರೂ ಯಾರನ್ನು ಮಾತಾಡ್ಸೋಕ್ಕಾಗಲ್ಲ. ಇಲ್ಲಿ ಹತ್ತಿರದಿಂದ ನಾವು ಅವ್ರು ನೋಡ್ಬೋದು, ಮಾತಾಡಿಸ್ಬೋದು, ಆಶೀರ್ವಾದ ಪಡೀಬಹುದು. ನಾನು ಹೋದಾಗಲೆಲ್ಲ ನಮ್ಮ ಬಗ್ಗೆ ತುಂಬ ಆತ್ಮೀಯವಾಗಿ ಹೇಳ್ತಾರೆ. ನನಗೆ ತುಂಬ ಸಂಕೋಚ ಆಗಿದ್ದು ಅಂದರೆ ಅವ್ರ ಊಟನ ನನಗೆ ಬಡಿಸಿದ್ದಾರೆ. ಅದನ್ನು ನಾನು ಒಳಗಡೆಯಿಂದ ಬಂದು ಹೌದು ನಮ್ಮಲ್ಲಿ ಅದು ಪದ್ಧತಿ ಉಂಟು ಅಂತ ಹೇಳಿದ್ರು ಅವರು. ನಮಗೆ ಸ್ವಾಮಿಗಳು ಯತಿಗಳು ನಮಗೆ ಬಡಿಸೋದು ಅಂತಂದರೆ ನನಗೆ ಅದ್ರ ಬಗ್ಗೆ ಗೊತ್ತೇ ಇರಲಿಲ್ಲ. ಹೀಗೆ ಆ ಒಂದು ಅವರ ಆತಿಥ್ಯ ಅಂತ ಅನ್ನಬಾರ್ದು, ಅವರ ಆಶೀರ್ವಾದ, ಅದನ್ನು ನಾನು ಅನುಭವಿಸಿದ್ದೇನೆ, ತುಂಬ ಸುಖಪಟ್ಟಿದ್ದೇನೆ. ಮಠಕ್ಕೆ ಯಾವಾಗಲೇ ಹೋಗಲಿ,
ಕಾರ್ಯಕ್ರಮ ಮುಗಿಯೋಕ್ಕೆ ಮೊದಲೇ ಒಂದೊಂದು ಸತಿ ಎದ್ದು ಹೋಗ್ಬೇಕಾಗಿ ಬರ್ತಿತ್ತು, ಹೋಗಿ ಅಲ್ಲಿ ಊಟ ಮಾಡ್ಕೊಂಡು ಹೋಗಿ ಅಂತಾರೆ, ಅವರೇ ಹೇಳ್ತಾರೆ. ಅಕಸ್ಮಾತ್ ಆಗದೆ ಇದ್ದರೆ ಡಬ್ಬಿಗೆ ಹಾಕಿಟ್ಟಿರ್ತಾರೆ, ಡಬ್ಬಿನಾದರೂ ಕೊಟ್ಬಿಡ್ತಾರೆ. ಹೀಗೆ ನಮ್ಮ ಮಲ್ಲೇಶ್ವರದಲ್ಲಿ ಒಂದು ಅದ್ಭುತವಾದಂಥ ಆಧ್ಯಾತ್ಮಿಕ ಕೇಂದ್ರ ಇದೆ. ಆ ಕೇಂದ್ರಕ್ಕೆ ಒಂದು ನ್ಯೂಕ್ಲಿಯಸ್ ಆಗಿ ಗುರುಗಳಿದ್ದಾರೆ. ಯಾರು ಯಾವಾಗ ಬೇಕಾದ್ರೂ ಹೋಗ್ಬೋದು. ನಾನು ಸುಮಾರು ಸ್ನೇಹಿತರಿಗೆ ಹೇಳ್ತೀನಿ, 4:30-5 ಗಂಟೆಗೆ ಹೋಗಿ ಗುರುಗಳು ನಮಸ್ಕಾರ ಮಾಡ್ಕೊಂಬನ್ನಿ, ದರ್ಶನ ಮಾಡ್ಕೊಂಬನ್ನಿ ಅಂತ. ನಾವೆಲ್ಲ ತುಂಬ ಅದ್ಭುತ ಅಂಥೇಳಿ ಅನುಭವಿಸಿದ್ದು, ನ ಭೂತೋ ನ ಭವಿಷ್ಯತ್ ಎಂದಿದ್ದು ಅರಮನೆ ಮೈದಾನದಲ್ಲಿ ಅವ್ರು ಮಾಡಿದ್ರಲ್ಲ, ಯಾರು ಮಾಡೋಕ್ಕೆ ಸಾಧ್ಯಪ್ಪ ಅದೆಲ್ಲ. ಅಷ್ಟು ದೊಡ್ಡ ಚಪ್ರ, ಅದೆಷ್ಟು ಜನ, ಎಲ್ರಿಗೂ ಊಟ ತಿಂಡಿ, ದೊಡ್ಡ ದೊಡ್ಡವ್ರ ಸಹವಾಸ, ಅವ್ರ ಮಾತು ಕೇಳ್ತಕ್ಕಂಥ ಸೌಭಾಗ್ಯ, ಎಷ್ಟು ಜನ ಪಾದಿಕೆಗಳನ್ನು ಸುಮಾರು 1,000 ಮನೆ ಕಡೆಗಳಿಗೆ ತೆಗೆದುಕೊಂಡು ಹೋಗಿರಬಹುದು. ಆ ಒಂದು ದೊಡ್ಡ ಕೆಲಸವನ್ನು ಅವರು ಮಾಡಿದ್ರು. ಆದರೆ ಜನಗಳ ನೆನಪಿನಲ್ಲಿ ತುಂಬ ಉಳಿಯೋದು ಅಂತಂದರೆ, ಆ ಕಾಶ್ಮೀರಕ್ಕೆ ಹೋಗಿ ರಾಮಾನುಜರ ಪ್ರತಿಷ್ಠೆ ಮಾಡಿ ಬಂದುಬಿಟ್ರಲ್ಲ, ಯಾರ ಕೈಲಿ ಮಾಡೋಕ್ಕೆ ಸಾಧ್ಯ ಅದು? ಅದೊಂದೇ ಅಲ್ಲ, ಭಾರತದಾದ್ಯಂತ ಅನೇಕ ಆಯ್ದ ಸ್ಥಳಗಳಲ್ಲಿ ರಾಮಾನುಜರ ಪ್ರತಿಷ್ಠೆ, ಬರೀ ಪ್ರತಿಷ್ಠೆ ಮಾಡಿ ದೇವಸ್ಥಾನ ಕಟ್ಟಿ ಬಿಡಬಹುದು, ಅದರಲ್ಲಿ ಕೈಂಕರ್ಯ ಸದಾ ನಡೀತಾ ಇರುತ್ತೆ. ಆ ಕೈಂಕರ್ಯಕ್ಕೆ ಏನು ಬೇಕೋ ಅದೆಲ್ಲ ಅನುಕೂಲಗಳನ್ನು ಅವರು ಒದಗಿಸ್ಕೊಟ್ಟಿದ್ದಾರೆ, ಮುಂದಿನ ಯೋಚನೆ ಮಾಡಿಕೊಂಡಿದ್ದಾರೆ. ಅವರು ಶಿಷ್ಯರು ಹೇಗಿದ್ದಾರೆ ಅಂದರೆ, ಅವರು ಕೇಳಲಿ ಬಿಡಲಿ ಅವರ ಒಂದು ಕೃಪೆ ಆಶೀರ್ವಾದಕ್ಕೆ ಟೊಂಕ ಕಟ್ಟಿ ನಿಂತ್ಕೋತಾರೆ. ಹಾಗೆಯೇ ನಮ್ಮ ನಾವು ರಂಗಣ್ಣ ಅಂತ ಮೊದಲು ಅಂತಿದ್ವಿ, ಈಗ ಸ್ವಾಮಿಗಳು ಕೈಂಕರ್ಯದಲ್ಲಿದ್ದಾರೆ. ಅವರನ್ನು ನಾನು ನೆನೆಸ್ಕೊಳ್ಳೇಬೇಕು. ಅವರು ಹೀಗೇ ಇದ್ದರು, ಹಾಗೇ ಬಾಳ್ತಾ ಇದ್ದಾರೆ. ಮತ್ತು ಅವರೆಲ್ಲರ ಶಿಷ್ಯವೊಂದರಲ್ಲಿ ನಾನು ಅನೇಕ ಜನರನ್ನು ನೋಡ್ತಾ ಇದ್ದೀನಿ, ತುಂಬ ಸಂತೋಷ ಆಗಿದೆ. ನಾನು ಇನ್ನೇನು ಹೇಳಲಾರೆ, ಗುರುಗಳಿಗೆ ಇನ್ನೊಂದು ಸತಿ ನಮಸ್ಕಾರ ಮಾಡ್ತಾನೆ. ಈಗ 75 ವರ್ಷ ಅವರು ತುಂಬಿದೆ, 100 ವರ್ಷಗಳ ಕಾಲ ಅವರು ಸಮಾಜಕ್ಕೆ ಸೇವೆ ಮಾಡಬೇಕು. ಅವ್ರಿಗೆ ಅದರಿಂದ ಏನೇ ಆಗಬೇಕಾದಿಲ್ಲ, ಸಮಾಜಕ್ಕೆ ಒಳ್ಳೆಯದಾಗುತ್ತೆ. ನಾವೀಗ ಬರ್ತಾ ಮಾತಾಡ್ಕೊಂಬಂದ್ವಿ ಸ್ನೇಹಿತರೆಲ್ಲ, ನಮ್ಮ ಸಾಂಸ್ಕೃತಿಕವಾಗಿ ನಮ್ಮ ಈಗಿನ ಜನ್ರೇಷನ್ ಮಕ್ಕಳಲ್ಲಿ ಸಾಂಸ್ಕೃತಿಕ ಪ್ರಜ್ಞೆ ಕಡಿಮೆ ಆಗ್ತಾ ಇದೆ. ಅಲ್ಲೋ ಇಲ್ಲೊಂದು ಹಣತೆ ದೀಪದ ಹಾಗೆ ಇಂಥ ಮಠಮಾನ್ಯಗಳು ಉಳಿದಿದೆ. ತಿಳಿದವರು ಓದ್ದವರು ಎಲ್ಲರೂ ಕೂಡ ಬರ್ತಾರೆ ಒಂದು ಆಧ್ಯಾತ್ಮಿಕತೆ ಕಡೆಗೆ. ಮತ್ತು ಇವಾಗ ಭಾರತದಲ್ಲಿ ಯಾವ ಕ್ರಾಂತಿ ಆಗ್ತಾ ಇದೆ, ಅಯೋಧ್ಯೆ ರಾಮಮಂದಿರದ ಒಂದೇ ಅಷ್ಟೇ ಅಲ್ಲ, ಒಂದು ಜಾಗೃತಿ ಏನಾಗ್ತಾ ಇದೆ ಹಿಂದೂ ಧರ್ಮದ ಬಗ್ಗೆ, ಹಿಂದೂ ಭಾವನೆಗಳಿಗೆ, ಅದನ್ನೆಲ್ಲ ಮಾಡ್ತಕ್ಕಂಥವರು ಇಂಥವರು. ಇಂಥವರ ಸಂತತಿ ಹೆಚ್ಚಾಗಲಿ ಇಷ್ಟನ್ನು ಹೇಳ್ತಾ ನಾನು ಅವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡ್ತಾ ಇದ್ದೇನೆ. ನಮಸ್ಕಾರ.